ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆ, ಕಚೇರಿಗೆ ಬಂದವರು ಕಾದು ಸುಸ್ತಾಗಿ ವಾಪಸ್. ಚಿಂತಾಮಣಿ ನಗರದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿರುವ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ದಿನವೂ ನೋಂದಣಿ ಪ್ರಕ್ರಿಯೆಗೆ ಜನ ಮುಗಿಬೀಳುವುದು ಸಾಮಾನ್ಯ. ಆದರೆ ಕಳೆದ 3 ದಿನಗಳಿಂದ ತಾಂತ್ರಿಕ ಕಾರಣದಿಂದ ಸಮಸ್ಯೆ ಉಂಟಾಗಿದ್ದು ನೋಂದಣಿ ಪ್ರಕ್ರಿಯೆಗೆ ತೊಂದರೆಯಾಗಿರುವುದರಿಂದ ಕಚೇರಿಗೆ ಬಂದ ಗ್ರಾಹಕರು ಇಲಾಖೆ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುವಂತಾಗಿದ್ದು ಕೊನೆಗೂ ಇಂದು ಮಧ್ಯಾಹ್ನ ಸರ್ವರ್ ಸಮಸ್ಯೆ ಸರಿ ಹೋಗಿದೆ. ತಮ್ಮ ಕೆಲಸ ಕಾರ್ಯಗಳು ಬದಿಗೊತ್ತಿ ಬೆಳಗ್ಗೆಯಿಂದಲೇ ಆಸ್ತಿ ಮಾರಾಟ ಮಾಡುವವರು ಮತ್ತು ಖರೀದಿ ಮಾಡುವವರು ಕುಟುಂಬ ಸಮೇತ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಕುಳಿತಿದ್ದರೂ ನೋಂದಣಿ ಕೆಲಸ ಮಾತ್ರ ಆಗುತ್ತಿಲ್ಲ, ಕಾರಣ ಸರ್ವರ್ ಡೌನ್. ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾದರೂ ನೋಂದಣಿ ಕೆಲಸ ಆಗದ ಕಾರಣ ಕಚೇರಿಗೆ ಬಂದು ಕಳೆದ 2 ದಿನಗಳಿಂದ ವಾಪಸ್ ಹೋದ ಸಾರ್ವಜನಿಕರು ಅಧಿಕಾರಿಗಳಿಗೆ ಬೈಯುತ್ತಲೇ ತೆರಳಿದರು. ಸರ್ಕಾರಕ್ಕೆ ಆದಾಯ ತಂದುಕೊಡುವ ಇಲಾಖೆಯನ್ನು ತಾಂತ್ರಿಕವಾಗಿಯೂ ಸಬಲಗೊಳಿಸಲು ಸರ್ಕಾರಕ್ಕೆ ಬೇಜವಾಬ್ದಾರಿ ಏಕೆ ಎಂಬುದು ಆಕ್ರೋಶ ವ್ಯಕ್ತಪಡಿಸಿದರು. ಬೇರೆಲ್ಲ ಕೆಲಸ ಬಿಟ್ಟು ಕುಟುಂಬ ಸಮೇತ ಬಂದು ಕುಳಿತಿದ್ದೇವೆ, ಸರ್ವರ್ ಸಮಸ್ಯೆ ಎಂದು ಕಾರಣ ತಿಳಿಸಿ ಅಧಿಕಾರಿಗಳು ಕೈಕಟ್ಟಿ ಕುಳಿತರು. ಇದೇ ಕೆಲಸಕ್ಕೆ ಮತ್ತೊಂದು ದಿನ ಕಚೇರಿಗೆ ಬರಬೇಕಾಗಿದೆ, ನಮ್ಮ ಸಮಯ ವ್ಯರ್ಥ ಆಗಿರುವುದಕ್ಕೆ ಪರಿಹಾರ ಕೊಡುವರು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರದು. ಸರ್ಕಾರ ನಿಗದಿಪಡಿಸಿದ ದಿನಾಂಕದೊಳಗೆ ಶುಲ್ಕ ಪಾವತಿಸದಿದ್ದರೆ ಸಾರ್ವಜನಿಕರಿಂದ ಸರ್ಕಾರ ದಂಡ ಪಡೆಯುತ್ತದೆ, ಜನರಿಗೆ ಆಗಿರುವ ತೊಂದರೆಗೆ ಹೊಣೆ ಯಾರು ಎಂದು ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿರುವ ಉಪ ನೋಂದಣಾಧಿಕಾರಿ ಕಚೇರಿ ಬಳಿ ದಿನವಿಡೀ ಕಾದು ವಾಪಸ್ ತೆರಳಿದ ಜೀವವುಲ್ಲ ಅಸಮಾಧಾನ ವ್ಯಕ್ತಪಡಿಸಿದರು. ಈ ರೀತಿಯ ಸಮಸ್ಯೆ ಉಂಟಾಗುವುದು ಇದೇ ಮೊದಲಲ್ಲ, ಆಗಾಗ ಸರ್ವರ್ ಸ್ಥಗಿತಗೊಳ್ಳುವುದು ಸಾಮಾನ್ಯ. ಈ ಸಮಸ್ಯೆಗೆ ಸರ್ಕಾರ ಶಾಶ್ವತ ಪರಿಹಾರ ಕೊಡಬೇಕು ಒತ್ತಾಯಿಸಿದರು. ಬೆಳಗ್ಗೆ 9 ಗಂಟೆಗೆ ಬಂದಿರೋದು, ಇವಾಗವರೆಗೂ ನಾವು ವೇಟ್ ಮಾಡಿದೆ, ಸರ್ವರ್ ಇವಾಗವರೆಗೂ ಬಂದೇ ಇಲ್ಲ ಸರ್ಗೆ. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿ ತಿಂಡಿ ಏನಿಲ್ಲ, ಇಲ್ಲೇ ಎಲ್ಲ ನಾವು ವೇಟ್ ಮಾಡಿ ಮಾಡಿ ನಮಗೆ ಸುಸ್ತಾಯಿತು. ಅದಕ್ಕೋಸ್ಕರ ಇವಾಗ ಸಾಯಂಕಾಲವರೆಗೂ ನಾವು ವೇಟ್ ಮಾಡಿಬಿಟ್ಟು ಇವಾಗ ನಾವು ಹೋಗ್ತಾಯಿದ್ದೀವಿ. ಯಾಕಂದರೆ ಈ ಥರ ಸರ್ವೆ ಪ್ರಾಬ್ಲಮ್ನಿಂದ ನಮಗೆ ಈ ಥರ ಆಗ್ತಾಯಿದೆ. ನಮಗೆ ನೀವು ಆಗಿದ್ದಾರೆ ಅಂತ ಸ್ವಲ್ಪ ನೋಡಬೇಕು.